ಪ್ರಸಿದ್ಧ ಪ್ರವಾಸಿ ತಾಣ ಮುರುಡೇಶ್ವರದಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಫ್ಲೋಟಿಂಗ್ ಸೀವಾಕ್ ಲೋಕಾರ್ಪಣೆ ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವ ಮುರುಡೇಶ್ವರ ಕಡಲ ಕಿನಾರೆಯಲ್ಲಿ ಈಗ ಫ್ಲೋಟಿಂಗ್ ಸೀವಾಕ್ ಸದ್ದು ಮಾಡುತ್ತಿದೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮುರುಡೇಶ್ವರನ ದರ್ಶನಕ್ಕೆ ಬರುವ ಯಾತ್ರಿಗಳು ಇಲ್ಲಿನ ಸಮುದ್ರ ಸೌಂದರ್ಯಕ್ಕೆ ಮಾರು ಹೋಗುತ್ತಾರೆ ಈಗ ಫ್ಲೋಟಿಂಗ್ ಸೀವಾಕ್ ಸೇರ್ಪಡೆಗೊಂಡಿದ್ದು ಮತ್ತಷ್ಟು ಪ್ರವಾಸಿಗರು ಆಕರ್ಷಿತವಾಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಮುರುಡೇಶ್ವರದ ಕಡಲ ತೀರದಲ್ಲಿ ಸ್ಪೀಡ್ ಬೋಟ್ ಡಾಲ್ಫಿನ್ ಸಫಾರಿ ಜೆಟ್ ಸ್ಕೀನಂತಹ ಜಲಸಾಹಸ ಕ್ರೀಡೆಗಳ ಜೊತೆಗೆ ಇದೀಗ ಫ್ಲೋಟಿಂಗ್ ಸೀವಾಕ್ ಹೊಸದಾಗಿ ಸೇರ್ಪಡೆಯಾಗಿದೆ ಓಷಿಯನ್ ಅಡ್ವೆಂಚರ್ ಹೆಸರಿನ ಖಾಸಗಿ ಸಂಸ್ಥೆ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 130 ಕಿಲೋಮೀಟರ್ ಉದ್ದದ ಫ್ಲೋಟಿಂಗ್ ಸೀವಾಕ್ ಜೆಟ್ಟಿಯನ್ನು ನಿರ್ಮಿಸಲಾಗಿದೆ ಉಜಿರೆ ಶ್ರೀರಾಮ ಕ್ಷೇತ್ರದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಇದನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಮುರುಡೇಶ್ವರದಲ್ಲಿ ನಿರ್ಮಾಣಗೊಂಡಿರುವ ಸೀವಾಕ್ ವೈಜ್ಞಾನಿಕವಾಗಿದ್ದು 100 ಮಂದಿ ಪ್ರವಾಸಿಗರು ಏಕಕಾಲಕ್ಕೆ ಈ ಸೀವಾಕ್ ಮೇಲೆ ತೆರಳಬಹುದಾಗಿದೆ ಎಂದು ಓಷಿಯನ್ ಅಡ್ವೆಂಚರ್ ಸಂಸ್ಥೆ ಹೇಳಿಕೊಂಡಿದೆ 130 ಮೀಟರ್ ಉದ್ದ 3.50 ಮೀಟರ್ ಅಗಲವಿರುವ ಈ ತೇಲುವ ಸೇತುವೆ ಎರಡು ಬದಿಯಲ್ಲಿ ಪ್ರವಾಸಿಗರ ರಕ್ಷಣೆಗೆ ರೈಲಿಂಗ್ ಅಳವಡಿಸಲಾಗಿದ್ದು ಸಮುದ್ರಕ್ಕೆ ಬೀಳುವ ಅಪಾಯ ಕಡಿಮೆ ಅಲ್ಲದೆ ಪ್ರವಾಸಿಗರ ಸುರಕ್ಷತೆಗಾಗಿ ಲೈಫ್ ಗಾರ್ಡ್ ಸಹ ಇರಲಿದ್ದಾರೆ